ದೂರದರ್ಶನ ಮತ್ತು ಆಕಾಶವಾಣಿಯ ದಕ್ಷಿಣ ವಲಯ ಮುಖ್ಯಸ್ಥರಾದ ಅನಿಲ್ ಕುಮಾರ್ ಮಂಗಲಗಿ, ಬೆಂಗಳೂರು ದೂರದರ್ಶನ ಕೇಂದ್ರದ ಮುಖ್ಯಸ್ಥರಾದ ಎನ್ ಮಾಧವ್ ರೆಡ್ಡಿ, ಸುದ್ದಿ ವಿಭಾಗದ ಮುಖ್ಯಸ್ಥರಾದ ವಿ ಎ ಕೇಶವಮೂರ್ತಿ, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಎಚ್ ಎನ್ ಆರತಿ, ಗಾಯಕಿ ಅರ್ಚನಾ ಉಡುಪ, ಜಾನಪದ ಗಾಯಕಿ ಸವಿತಕ್ಕ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಅನಿಲ್ ಕುಮಾರ್ ಮಂಗಲಗಿ, ಮಹಿಳೆಯರು ಕಚೇರಿಯ ಜೊತೆಗೆ ಕುಟುಂಬದ ಜವಾಬ್ದಾರಿ ನಿರ್ವಹಿಸುತ್ತಾರೆ, ಎರಡೂ ಕಡೆಯೂ ಕಠಿಣ ಸವಾಲುಗಳನ್ನು ಎದುರಿಸುವ ಜೊತೆಗೆ ವೃತ್ತಿ ಬದುಕಿನಲ್ಲಿ ಯಶಸ್ಸು ಕಾಣಬೇಕಾದ ಪರಿಸ್ಥಿತಿ ಇದೆ. ಹೊಸ ಶತಮಾನದಲ್ಲಿ ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಾಗಲಿ ಎಂದರು. As Madam was mentioning, the Chairman Madam and Savita Madam both, that until unless there is a cooperation and understanding between husband and wife, you cannot succeed in life. So earlier they used to say behind every successful man there is a woman. Now it goes on to say that whether women or men, if they are successful, the other partner has to be behind them. ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿಂದು ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಕೇಶವಮೂರ್ತಿ ಮಹಿಳಾ ದಿನಾಚರಣೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿ ಆಚರಿಸುವ ಕುರಿತು ಜಾಗೃತಿ ಮೂಡಬೇಕು ಎಂದರು. ಗಾಯಕಿ ಅರ್ಚನಾ ಉಡುಪ ಆಧುನೀಕರಣ ಯುಗದಲ್ಲಿ ಮಹಿಳೆಯರಿಗೆ ಸವಾಲುಗಳು ಹೆಚ್ಚುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದರು. ನಡವಳಿಕೆ ಹೀಗಿರಬೇಕು, ಗಂಡು ಅಂದ್ರೆ ಹೀಗಿರಬೇಕು ಅನ್ನುವಂಥದ್ದು ಒಂದು ಏನು ಒಂದು ನಾರ್ಮ್ಸ್, ಒಂದು ಚೌಕಟ್ಟು ಸಮಾಜ ಮುಂಚಿನಿಂದನೂ ಹಾಕ್ಕೊಂಡು ಬಂದಿದೆ. ಆ ಚೌಕಟ್ಟುಗಳೆಲ್ಲ ಕಿತ್ ಹಾಕ್ಬೇಕು. ಗಾಯಕಿ ಸವಿತಕ್ಕ ಪ್ರಸ್ತುತ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಜೊತೆಗೆ ಪ್ರೋತ್ಸಾಹ ಅತ್ಯವಶ್ಯ ಎಂದರು. ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಮದುವೆ ಆಗಿದ್ರೆ ಗಂಡನ ಮನೆಯಿಂದ ಪ್ರೋತ್ಸಾಹ ಇದ್ರೆ ಮಾತ್ರ ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಅರ್ಚನಾಗ್ಲಿ ನಾನಾಗ್ಲಿ ಇದ್ರ ಬಂದ್ ಕೂತ್ಕೊಳ್ಳೋಕೆ ಈ ಒಂದು ಗೆಸ್ಟ್ ಆಗಿ ಇವತ್ತೇನು ಸ್ಥಾನ ಬಂದ್ ಕೂತಿದೀವಲ್ಲ ತಗೊಳಕ್ ಸಾಧ್ಯನೇ ಇಲ್ಲ. ಒಪ್ಕೋತೀರಾ? ಹೆಂಗೆ ಕೆಲವು ಸತಿ ಅಂತೂ ಒಂದು ಐದಾರು ಜನ ಇದ್ರೆ ನಮ್ದು ಅವ್ರ ಮುಂದೆ ಓಡಾಡ್ಲಿಕ್ಕೆ ಒಂಥರ ತುಂಬಾ ಮುಜುಗರ ಆಗತ್ತೆ. ಆ ತರದ್ದ ಒಂದು ಇದಾಗ್ಬೇಕು, ಬದಲಾವಣೆ ಆಗ್ಬೇಕು. ಹಿಂಗೆ ಅಂದ್ರೆ ಗಂಡು ಮಕ್ಳು ಪಾಪ ಅವ್ರಿಗೇನು ಗೊತ್ತಿಲ್ವಲ್ಲ, ಬಡಪಾಯಿಗಳು ಪಾಪ ಅವ್ರಿಗೇನು ಗೊತ್ತಿಲ್ಲ. ಹೇಳ್ಕೊಡ್ಬೇಕಲ್ಲಪ್ಪ, ಹೇಳ್ಕೊಡ್ಬೇಕಾಗಿರೋರು ಯಾರು? ನಾವೇ ಹೇಳ್ಬೇಕು, ನಾವೇ ಸಂಚಲನ ಇದ್ ಮಾಡ್ಬೇಕು. ನಾವೇ ಮಕ್ಳಿಗೆ ಅಸಹಾಯಕರನ್ನಾಗಿ ಮಾಡೋದು ಬೇಡ ಹುಡುಗರನ್ನ.